ನೀವೊಮ್ಮೆ ಮಡಿಕೇರಿ ನಗರದ ಹೃದಯ ಭಾಗಕ್ಕೆ ಎಂಟ್ರಿ ಕೊಟ್ಟರೆ ಒಮ್ಮೆಗೆ ಗಾಬರಿ ಬೀಳ್ತೀರಾ. ಯಾಕಂದ್ರೆ ಹೃದಯ ಭಾಗದಲ್ಲಿರೋ ಸಿಮೆಂಟಿನ ರಕ್ಕಸ ಕಟ್ಟೆಯೊಂದು ಮುಖಕ್ಕೆ ರಾಚುವಂತಿದೆ. ಯಾವುದೋ ಬೃಹತ್ ಅಣೆಕಟ್ಟಿನ ಮಾದರಿ ಇದ್ದು ಎಂಬಂತೆ ಗೋಚರಿಸ್ತಾ ಇದೆ. ಇಡೀ ನಗರವನ್ನೇ ವಿಕಾರ ಮಾಡಿರೋ ಈ ಕಟ್ಟಡ ಬೇರೇನೂ ಅಲ್ಲ, ಬಹುಕೋಟಿ ವೆಚ್ಚದ ತಡೆಗೋಡೆ. ಹೌದು, ಈ ಹಿಂದೆ ಇಲ್ಲಿ ಖಾಸಗಿ ಬಸ್ಸು ನಿಲ್ದಾಣ ಇತ್ತು. ಆದರೆ 2018ರಲ್ಲಿ ಇಲ್ಲಿ ಭೂಕುಸಿತವಾಗಿ ಅನಾಹುತ ಸಂಭವಿಸಿತ್ತು. ಹಾಗಾಗಿ ಬಸ್ ನಿಲ್ದಾಣ ತೆರವುಗೊಳಿಸಿ ಇಲ್ಲಿ ತಡೆಗೋಡೆ ಮಾಡಲು ನಿರ್ಧರಿಸಲಾಯಿತು. ತಡೆಗೋಡೆ ಜೊತೆಗೆ ಇಲ್ಲೊಂದು ಮಡಿಕೇರಿ ಸ್ಕ್ವೇರ್ ಹೆಸರಿನಲ್ಲಿ ಆಕರ್ಷಕ ಪ್ರವಾಸಿ ತಾಣ ಮಾಡಲು ಯೋಜನೆಯನ್ನು ಹಾಕಿ ಇದಕ್ಕಾಗಿ 1 ಕೋಟಿ ರೂಪಾಯಿ ಬಿಡುಗಡೆಯೂ ಆಯಿತು. ಆದರೆ ಕಾಮಗಾರಿ ಮಾತ್ರ ಕಳೆದ 3 ವರ್ಷಗಳಿಂದ ನಡೆಯುತ್ತಲೇ ಇದೆ. 1 ಕೋಟಿ ರೂಪಾಯಿ ಇದ್ದ ಕಾಮಗಾರಿಯ ವೆಚ್ಚ ಇದೀಗ 4 ಕೋಟಿಯ 30 ಲಕ್ಷ ರೂಪಾಯಿಗೆ ಏರಿದೆ. ಆದರೂ ತಡೆಗೋಡೆ ಸಂಪೂರ್ಣ ಆಗಿಲ್ಲ. ಸಾರ್ವಜನಿಕರ ತೆರಿಗೆ ಹಣ ನೀರಿನಂತೆ ಇಲ್ಲಿ ಪೋಲಾಗ್ತಾ ಇದೆ. ಇದನ್ನು ಕೇಳುವವರು ಮಾಡುವವರು ಇಲ್ಲವಾಗಿದ್ದಾರೆ. 2018ರಲ್ಲಿ ಆ ಘಟನೆ ನಡೆದ ಮೇಲೆ 1 ಕೋಟಿ ರೂಪಾಯಿನ ಮಡಿಕೇರಿ ನಗರಸಭೆ ಮಡಿಕೇರಿ ಸ್ಕ್ವೇರ್ ಅಂತ, ಯಾಕಂದರೆ ಅದೊಂದು ಕೇಂದ್ರ ಸ್ಥಾನದಲ್ಲಿತ್ತು, ಅದರದೇ ಆದಂಥ ಒಂದು ಸೌಂದರ್ಯ ಕೂಡ ಇತ್ತು, ಅದನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತ ಮಡಿಕೇರಿಯ ಸ್ವಲ್ಪ ಕೆಲವರು ಹಿರಿಯರೆಲ್ಲ ಚಿಂತನೆ ಮಾಡಿ 1 ಕೋಟಿ ವೆಚ್ಚದಲ್ಲಿ ತಡೆಗೋಡೆ ಮತ್ತು ಮಡಿಕೇರಿ ಸ್ಕ್ವೇರ್ ಅಂತ ಒಂದು ಸುಂದರವಾದ ಒಂದು ಆಕರ್ಷಣೀಯವಾಗಿ ಮಾಡಬೇಕು ಅಂತ ಹೊರಟಿದ್ದರು. ನಂತರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಏನಾಯ್ತಂದರೆ ಆ 1 ಕೋಟಿನಲ್ಲಿ ಅವ್ರಿಗೇನೋ ಅದೇನು ಒಳ ಒಪ್ಪಂದ ಇತ್ತೋ ಏನೋ ಗೊತ್ತಿಲ್ಲ, ಕಾಂಟ್ರಾಕ್ಟ್ಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡು ಏನು ಮಾಡಿದ್ದಾರೆ, ಆ 1 ಕೋಟಿನಲ್ಲಿ ನೆಲಸಮ ಮಾಡಿಬಿಡ್ತಾರೆ, ಮಡಿಕೇರಿ ಸ್ಕ್ವೇರ್ನ ಸಂಪೂರ್ಣ ಬಿಟ್ಬಿಡ್ತಾರೆ. ಬಿಟ್ಟಮೇಲೆ ಏನಾಗುತ್ತೆ ಅಂದರೆ 2019-20ನೇ ಸಾಲಿನಲ್ಲಿ ಮಡಿಕೇರಿ ನಗರ ಸೇರಿದಂತೆ ಕೊಡಗು ಜಿಲ್ಲೆಯಿಂದ ಒಂದು ಸರ್ಕಾರಕ್ಕೆ ವಿಶೇಷ ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ಬಗ್ಗೆ ಪ್ರಸ್ತಾವನೆ ಹೋಗುತ್ತೆ ಸರ್ಕಾರಕ್ಕೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಏನು ಮಾಡುತ್ತೆ, ಸುಮಾರು 9 ಕೋಟಿ 80 ಲಕ್ಷಗಳಷ್ಟು ಒಂದು ಅನುದಾನವನ್ನು ಕೊಡ್ತಾರೆ. ಏನಕ್ಕೆಂದರೆ 2019 ಮತ್ತು 2020ರಲ್ಲಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಏನೇನು ಕಾಮಗಾರಿ ಆಗಬೇಕು ಅದಕ್ಕೆ ಅಂತ ಹೇಳ್ಕೊಂಡು ಒಂದು ಅಮೌಂಟ್ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ 6 ಕೋಟಿ 40 ಲಕ್ಷ ರೂಪಾಯಿನ ಮಡಿಕೇರಿ ನಗರಸಭೆಗೆ ಕೊಡ್ತಾರೆ. ಇದು ಈ ಮೂಲ ಉದ್ದೇಶ ಇರತಕ್ಕಂಥದ್ದು ಆ ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ಏನಾಗಿದೆ ಅದನ್ನು ಸರಿಪಡಿಸಬೇಕು, ಸಾರ್ವಜನಿಕರಿಗೆ ಒಳಿತು ಮಾಡಬೇಕು ಅಂತಿದ್ದೀರ. ಆದರೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ನೇರವಾಗಿ ಅದರಲ್ಲಿ 2 ಕೋಟಿ 99 ಲಕ್ಷಗಳನ್ನ ತಗೊಂಡ್ಬಂದು ಈ ಮಡಿಕೇರಿ ತಡೆಗೋಡೆಗೆ ಹಾಕ್ತಾರೆ. ಇವಾಗೊಂದು ಅಣೆಕಟ್ಟಿನ ರೀತಿಯಲ್ಲಿ ಕಟ್ಟಿದ್ದಾರೆ, ಆ ಕಡೆ ಅಣೆಕಟ್ಟು ಅಲ್ಲ ಅಥವಾ ಯಾವುದೋ ಸ್ಮಾರಕವೂ ಅಲ್ಲ, ಯಾವುದೋ ಕಟ್ಟಡವೂ ಅಲ್ಲ, ಸಂಪೂರ್ಣವಾಗಿ ಏನು ಅದಕ್ಕೆ ಈ 2 ಕೋಟಿ 96 ಲಕ್ಷ ಮತ್ತು ಹಿಂದಿನ 1 ಕೋಟಿ 3 ಕೋಟಿ 96 ಲಕ್ಷ ರೂಪಾಯಿಗಳು ವೇಸ್ಟ್ ಆಗಿ ಮಡಿಕೇರಿ ನಗರ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಆಗಬೇಕಂಥ ಹಣ ಅದು ಸಾರ್ವಜನಿಕರ ತೆರಿಗೆ ಹಣ, ಆ ತೆರಿಗೆ ಹಣವನ್ನು ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ವಿಪರ್ಯಾಸ ಅಂದರೆ ಮಳೆ ಹಾನಿ ಕಾಮಗಾರಿ ಹೆಸರಿನಲ್ಲಿ 4 ಕೋಟಿ ರೂಪಾಯಿ ಖರ್ಚಾದರೂ ಮಡಿಕೇರಿ ಸ್ಕ್ವೇರ್ ಸಂಪೂರ್ಣ ಆಗಿಲ್ಲ. ಅದರ ಬದಲು ಇದನ್ನು ಮಡಿಕೇರಿ ಸ್ಕ್ವೇರ್ ಮಾಡುವ ಯೋಜನೆಗೆ ಎಳ್ಳುನೀರು ಬಿಡಲಾಗಿದೆ. ಇನ್ನೇನಿದ್ದರೂ ಇದು ವಿಕಾರ ತಡೆಗೋಡೆಯಾಗಿಯೇ ಹಾಗೆಯೇ ಉಳಿಯಲಿದೆ. ಇದರ ಉಸ್ತುವಾರಿ ಹೊತ್ತಿರೋ ಮಡಿಕೇರಿ ನಗರಸಭೆಯ ಅಧಿಕಾರಿಗಳಿಗೆ ಕೂಡ ಇಲ್ಲಿ ಏನು ನಡೆಯುತ್ತಿದೆ ಅನ್ನೋದು ತಿಳಿಯುತ್ತಿಲ್ಲವಂತೆ. ಹೀಗಾಗಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಈ ಸ್ಥಳದ ಸೌಂದರ್ಯ ಹೆಚ್ಚಿಸುವಂತೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಇದೇ ಭಾಗವಾಗಿರತಕ್ಕಂತಹ ಏನು ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲಿ 4 ವರ್ಷದ ಹಿಂದೆ ಭೂಕುಸಿತ ಆಗಿರೋದ್ರಿಂದ ಆ ಪ್ರದೇಶವನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಇವತ್ತು 4 ವರ್ಷ ಕಳೆದಿದೆ. ಬರೋಬ್ಬರಿ 4.5 ಕೋಟಿಯ ಇವತ್ತು ಕಾಮಗಾರಿ ಅದು. ಅಲ್ಲಿ ಮೊದಲು ನಮ್ಮ ಸಭೆಗಳು ನಡೆದಾಗ ಅಲ್ಲಿ ಪ್ರವಾಸಿಗರು ಹೆಚ್ಚು ನಗರಕ್ಕೆ ಆಕರ್ಷಣವಾಗುವಂತಹ ನಗರ ಆಗಿರೋದರಿಂದ ಅಲ್ಲಿ ಅವರಿಗೆ ಪ್ರವಾಸಿಗರಿಗೂ ಮತ್ತು ದಸರಾದ ಸಂದರ್ಭದಲ್ಲಿ ಬರುವಂತಹ ಜನರ ಸಂದಣಿ ಹೆಚ್ಚಾಗಿರೋದರಿಂದ ಅಲ್ಲಿ ಗ್ಯಾಲರಿಗಳನ್ನು ನಿರ್ಮಾಣ ಮಾಡಿ ನಾಗರಿಕರಿಗೆ ಅಲ್ಲಿ ಒಂದು ಪ್ರದೇಶದಲ್ಲಿ ಒಂದು ದಸರವನ್ನು ನೋಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಹೇಳುವಂತಹ ತೀರ್ಮಾನಗಳಾಗಿತ್ತು. ನಂತರ ಈ ತೀರ್ಮಾನ ಎಲ್ಲಿ ತಿದ್ದುಪಡಿ ಆಗಿದೆ ಅಂತ ಗೊತ್ತಿಲ್ಲ. ಇವತ್ತು ಅದೊಂದು ಒಂದು ವಿಕಾರವಾಗಿರ್ತಕ್ಕಂತಹ ಒಂದು ನಗರದ ಸೌಂದರ್ಯಕ್ಕೆ ಧಕ್ಕೆ ತರುವಂತಹ ಒಂದು ತಡೆಗೋಡನ್ನು ನಿರ್ಮಾಣ ಮಾಡಿದ್ದಾರೆ. ಆ ನಿರ್ಮಾಣ ಮಾಡಿದ್ದು ಮಾತ್ರ ಅಲ್ಲ, ಅದರಿಂದ ಏನು ಉದ್ದೇಶ ಇದೆ ಹೇಳುವಂಥದ್ದು ಕೂಡ ಸ್ಪಷ್ಟವಾಗಿ ತೀರ್ಮಾನಗಳನ್ನು ಕೊಡ್ತಾ ಇಲ್ಲ. ಮತ್ತು ಆ ಪ್ರದೇಶ ಈ ಹಿಂದೆ ನಗರಕ್ಕೆ ಅದು ನಗರಸಭೆಗೆ ಆದಾಯವನ್ನು ತಂದುಕೊಡ್ತಂತಹ ಸಂಕೀರ್ಣಗಳಲ್ಲಿತ್ತು.
ಕನಿಷ್ಠವಶಾತ್ ಅಲ್ಲಿ ಒಂದು ಸಂಕೀರ್ಣಗಳನ್ನು ಆದರೂ ನಿರ್ಮಾಣ ಮಾಡಿದರೆ ನಗರಕ್ಕೆ ಒಂದು ಆದಾಯ ಆದರೂ ಬರ್ತಾಯಿತ್ತು. ಒಂದನೆಯದು ಹಣವನ್ನು ಪೋಲ್ ಮಾಡಿದ್ದಾರೆ, ಎರಡನೇದು ಸೌಂದರ್ಯವನ್ನು ಧಕ್ಕೆ ತಂದಿದ್ದಾರೆ, ನಗರಸಭೆಯ ಆದಾಯವನ್ನು ತಡೆ ಹಿಡಿದಿದ್ದಾರೆ. ಈ ರೀತಿಯ ಕಾಮಗಾರಿ ಮಾಡೋದರಿಂದ ನಗರದ ವೈಜ್ಞಾನಿಕ ಚಿಂತನೆಗಳು ಅಧಿಕಾರಿ ಶಾಹಿಗಳಲ್ಲಿ ಇಲ್ಲ ಹೇಳುವಂಥದ್ದು ಇವತ್ತು ಭಾಸ ಆಗ್ತಾ ಇದೆ. ಆದ ಕಾರಣ ಈ ಕಾಮಗಾರಿಯನ್ನು ಸಾರ್ವಜನಿಕವಾಗಿ ಶ್ವೇತಪತ್ರವನ್ನು ಹೊರಡಿಸಿ ಈ ಕಾಮಗಾರಿಯಿಂದ ಏನು ನಿರೀಕ್ಷೆ ಇದೆ, ಜನರಿಗೆ ಏನು ಉಪಕಾರ ಇದೆ, ಇದರಿಂದ ಏನು ನಿರೀಕ್ಷೆಯನ್ನು ಮಾಡಿದರು ಹೇಳುವಂಥದ್ದನ್ನು ಇಲ್ಲಿಯ ಸಾರ್ವಜನಿಕರಿಗೆ ಅದು ಪ್ರಕಟಣೆ ಮಾಡಬೇಕು ಹೇಳುವಂಥದ್ದನ್ನು ನಾನು ಆಡಳಿತ ವರ್ಗಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸರಳವಾದ ಮಹತ್ವಾಕಾಂಕ್ಷೆಯ ಯೋಜನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಹೇಗೆ ಹಳ್ಳ ಹಿಡಿಯುತ್ತದೆ ಎಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನ. ಮಾತ್ರವಲ್ಲ, ಜನರು ಕಷ್ಟಪಟ್ಟು ಸಂಪಾದಿಸಿ ತೆರಿಗೆ ನೀಡಿದ ಹಣ ಈ ಭ್ರಷ್ಟರ ಹೊಟ್ಟೆಯನ್ನು ಹೇಗೆ ತುಂಬಿಸುತ್ತದೆ ಅನ್ನೋದಕ್ಕೂ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಅಂತ ನಾಗರಿಕರು ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಡಗಿನಿಂದ ಪ್ರದೀಪ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.